ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅನಿಕೇತ್ ಅಂತ. ನಾನು ಒಬ್ಬ ಕಿಡ್ನಿ ಸ್ಪೆಷಲಿಸ್ಟ್, ಮೈಸೂರಲ್ಲಿ ಇರೋದು. ಈಗ ಇವತ್ತು ನಾವು ಆಡ್ತಿರೋ ಮಾತು ಕಿಡ್ನಿ ರೋಗದ ಬಗ್ಗೆ, ಅಂದರೆ ಯಾವ್ಯಾವ ಥರ ಕಿಡ್ನಿ ರೋಗ ಬರುತ್ತೆ, ಹೆಂಗೆ ಬರುತ್ತೆ, ಅದನ್ನು ಸರಿ ಹೆಂಗೆ ಪಡಿಸೋದು, ಅಕಸ್ಮಾತ್ ಸರಿ ಪಡಿಸೋಕ್ಕಾಗಲಿಲ್ಲ ಅಂದರೆ ನಮ್ಮಲ್ಲಿ ಏನೇನು ಆಪ್ಷನ್ಗಳಿವೆ ಅದೆಲ್ಲ ಬಗ್ಗೆ ಮಾತಾಡೋಣ. ಸೊ ಈಗ ಯಾವುದೇ ಕಿಡ್ನಿ ಪ್ರಾಬ್ಲಮ್ ಬಂದರೆ ಅದನ್ನು ನಾವು ಎರಡು ಭಾಗದಲ್ಲಿ ನೋಡ್ತೀವಿ. ಒಂದು, ಇದು ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ಮ ಅಥವಾ ಪರ್ಮನೆಂಟ್ ಮುಂದೆ ಒರೆಯುವ ಕಿಡ್ನಿ ಪ್ರಾಬ್ಲಮ್. ಈಗ ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ನ ನಮ್ಮ ಭಾಷೆಯಲ್ಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗಿರುತ್ತೆ, ಒಂದು ಮಟ್ಟಕ್ಕೆ ಕಿಡ್ನಿ ಚೆನ್ನಾಗೇ ಇರುತ್ತೆ, ಆದರೆ ಏನೋ ಒಂದು ಕಾರಣದಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜಿಂದ ಆ ಡ್ಯಾಮೇಜ್ ಆಗಿರೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಆ ಕಾರಣನ ನಾವು ಸರಿಪಡಿಸಿದ್ರೆ ಕಿಡ್ನಿ ವಾಪಸ್ಸು ನಾರ್ಮಲ್ ಆಗಿ ಉಳ್ಕೊಳುತ್ತೆ. ಈ ಥರ ಟೆಂಪರರಿ ಅಥವಾ ಅಕ್ಯೂಟ್ ಕಿಡ್ನಿ ಪ್ರಾಬ್ಲಮ್ ಆಗೋಕ್ಕೆ ಮೂರು ಥರ ಕಾರಣ ಇರುತ್ತೆ. ಮೊದಲನೇದೇನಂದರೆ, ಏನೇ ಕಾರಣಕ್ಕೂ ನಿಮ್ಮ ಬಿ ಪಿ ಕಡಿಮೆ ಆಗುತ್ತೆ. ಈ ಬಿ ಪಿ ಕಡಿಮೆ ಆಗೋದು ಯಾವ ಥರ ಸಂದರ್ಭದಲ್ಲಿ, ಎಲ್ಲರೂ ರಕ್ತ ಜಾಸ್ತಿ ಸ್ರಾವ ಆಗ್ಬಿಟ್ರೆ, ಏನಾದರೂ ಆಕ್ಸಿಡೆಂಟ್ ಆಗಿರೋದ್ರಿಂದ ರಕ್ತ ಜಾಸ್ತಿ ಸ್ರಾವ ಆದರೆ, ಅಥವಾ ನಮಗೆ ತುಂಬ ಜಾಸ್ತಿ ಅಂಶದಲ್ಲಿ ಬೇದಿ ವಾಂತಿ ಈ ಥರ ಆದರೆ ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತೆ. ರಕ್ತ ಕಡಿಮೆ ಆಗಿರೋದ್ರಿಂದ ಕಿಡ್ನಿಗೆ ರಕ್ತ ಹೋಗದೆ ಕಿಡ್ನಿಗೆ ಟೆಂಪರರಿ ಡ್ಯಾಮೇಜ್ ಆಗುತ್ತೆ. ಎರಡನೇದು, ಇದು ನಾವು ಏನಾದ್ರು ಮಾತ್ರೆ ತಗೊಳ್ಳಿ ಅದರಿಂದ ಆಗ ಅಲರ್ಜಿ, ಅಥವಾ ನಮ್ಮ ದೇಹಕ್ಕೆ ಏನಾದ್ರು ಯೂರಿನ್ ಇನ್ಫೆಕ್ಷನ್ ಬರಲಿ ಅದರಿಂದ ಆಗ ಇನ್ಫೆಕ್ಷನ್, ಇದೆರಡರಿಂದನೂ ಕಿಡ್ನಿಗೆ ಪ್ರಾಬ್ಲಮ್ ಆಗ್ಬೋದು. ಮೂರನೇದೇನಂದರೆ, ಅಕಸ್ಮಾತ್ ಏನಾದ್ರು ಕಲ್ಲು ಬಂತು ಕಿಡ್ನಿಲಿ, ಕಲ್ಲು ಯೂರಿನಲ್ಲಿ ಕಲ್ಲು ಬಂತು, ಆ ಕಲ್ಲು ಆ ಕಲ್ಲಿನಿಂದ ಯೂರಿನ್ ಬ್ಲಾಕ್ ಆಗೋಯಿತು, ಈ ಥರದಿಂದನೂ ಕಿಡ್ನಿ ಪ್ರಾಬ್ಲಮ್. ಈಗ ಮೊದಲನೇ ಕೇಸಲ್ಲಿ ನಾವು ರಕ್ತದ ಅಂಶ ಎಲ್ಲ ಕೊಟ್ಟರೆ, ನೀರಿನ ಅಂಶ ಎಲ್ಲ ವಾಪಸ್ ಪೂರೈಸಿದ್ರೆ ಕಿಡ್ನಿ ವಾಪಸ್ ನಾರ್ಮಲ್ ಕೆಲಸ ಆಗಕ್ಕೆ ಶುರುವಾಗುತ್ತೆ. ಎರಡನೇದಲ್ಲಿ ನಾವು ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟು ಆ್ಯಂಟಿಬಯೋಟಿಕ್ಸು, ಯಾವುದು ಕಿಡ್ನಿಗೆ ಹಾನಿ ಮಾಡೋದು ಆ ಥರ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಅದನ್ನು ಸರಿಪಡಿಸ್ಬೋದು. ಅಥವಾ ಯಾವ ಮಾತ್ರೆ ಅಥವಾ ಯಾವ ಅಂಶದಿಂದ, ಯಾವ ಧಾತುವಿಂದ ನಮ್ಗೆ ಅಲರ್ಜಿ ಆಗಿದೆ ಕಿಡ್ನಿಗೆ, ಅದನ್ನು ನಾವು ಆಚೆ ತೆಗೆದುಬಿಟ್ರೆ ಕಿಡ್ನಿ ಅದು ಪಾಡಿಗದು ಸರಿ. ಮೂರನೇದು ಏನಾದ್ರು ಕಲ್ಲು, ಸೊ ಈ ಥರ ಕಲ್ಲು ಹೋಗೋಕ್ಕೆ ನಾವು ಜಾಗ ಮಾಡಿದ್ರೆ ಅಥವಾ ಕಲ್ಲು ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ. ಈ ಥರದಲ್ಲಿ ಕಿಡ್ನಿ ಮುಂಚೆ ನಿಮ್ದು ಹೆಂಗಿತ್ತೋ ಕಿಡ್ನಿ ಅದೇ ಕಂಪ್ಲೀಟ್ ಆಗಿ ಅದು ನಾರ್ಮಲ್ ಆಗಿ ಉಳ್ಕೊಳುತ್ತೆ. ಮುಂಚೆ ಏನು ಅದೇನೇನು ಕೆಲಸ ಮಾಡ್ತಿತ್ತೋ ಅದೆಲ್ಲ ಕೆಲಸ ಮಾಡುತ್ತೆ. ಈಗ ಕಿಡ್ನಿ ಕೆಲಸ ಅಂದರೆ ಏನೇನು, ಕಿಡ್ನಿ ಕೆಲಸ ಅಂದರೆ ಮುಖ್ಯವಾಗಿ ಐದು ಥರದ್ದು. ಮೊದಲನೇದೇನು, ದೇಹದಿಂದ ಯೂರಿನ್ ಮೂಲಕ ಕಸ ಮತ್ತು ಕೆಟ್ಟ ಅಂಶ ಎಲ್ಲ ತೆಗೆಯೋದು. ಎರಡನೇದು, ದೇಹದಲ್ಲಿ ನೀರಿನ ಅಂಶ ಮೇಲೆ ಕೆಳಗಡೆ ಮಾಡ್ಕೊಳ್ಳೋದು. ಮೂರನೇದೇನಂದರೆ, ನಮ್ಮ ಬಾಡಿ ಬಿ ಪಿ ಕಂಟ್ರೋಲ್ ಮಾಡೋದು. ನಾಲ್ಕನೇದೇನಂದರೆ, ನಮ್ಮ ಮೂಳೆಗಳೆಲ್ಲ ಸ್ಟ್ರಾಂಗ್ ಆಗಿಡೋದು. ಆಮೇಲೆ ಐದನೇದಂದರೆ, ರಕ್ತದ ಅಂಶ ಮೇಂಟೈನ್ ಮಾಡೋದು, ಅಂದರೆ ರಕ್ತದ ಲೆವೆಲ್ಲು ಮೇಂಟೈನ್ ಮಾಡೋದು, ಹಿಮೋಗ್ಲೋಬಿನ್ ಅಂತ ಏನಂತೀವಲ್ಲ ಅದನ್ನು ಮೇಂಟೈನ್. ಈಗ ಇದಲ್ಲೇ ಯಾವುದು ಪ್ರಾಬ್ಲಮ್, ಇದರಲ್ಲಿ ನಾನು ಹೇಳಿದ್ನಲ್ಲ ಕಿಡ್ನಿ ಕೆಲಸ, ಅದರಲ್ಲಿ ಯಾವ ಕೆಲಸದಲ್ಲೂ ಮೂರು ತಿಂಗಳಿಗಿಂತ ಜಾಸ್ತಿ ಪ್ರಾಬ್ಲಮ್ ಬಂದರೆ ಅದು ಪರ್ಮನೆಂಟ್ ಕಿಡ್ನಿ ಕಾಯಿಲೆ ಲಕ್ಷಣಗಳು ಇರ್ಬೋದು. ಪರ್ಮನೆಂಟ್ ಕಿಡ್ನಿ ಕಾಯಿಲೆ ನಮ್ಮ ಭಾಷೆಯಲ್ಲಿ ಅದನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂತೀವಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಏನೇ ಕಾರಣದಿಂದನೂ ಕಿಡ್ನಿ ಪ್ರಾಬ್ಲಮ್ ಆಗಿ ಅದು ಮೂರು ತಿಂಗಳಿಗಿಂತ ಜಾಸ್ತಿ ಉಳ್ಕೊಂಡ್ರೆ ಅದನ್ನು ನಾವು ಕಿಡ್ನಿ ರೋಗ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅಂತೀವಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸು ಇಂದ ನಾವು ಯಾಕೆ ಹುಷಾರಾಗಿರಬೇಕು, ಯಾಕೆಂದರೆ ಈ ರೋಗ ಒನ್ಸ್ ಶುರು ಆದರೆ, ಒಂದ್ಸತಿ ಏನಾದ್ರು ಈ ರೋಗ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದರೆ ಅದು ಪೂರ್ತಿ ಸರಿ ಮಾಡೋಕ್ಕಾಗಲ್ಲ, ಅದು ಮುಂದೆ ಬರೆಯುತ್ತೆ ಸ್ಲೋಲಿ ಸ್ಲೋಲಿ ಮುಂದೆ ಬರೀತು. ಒಂದೊಂದು ಸ್ಟೇಜ್ ಆದಮೇಲೆ ಅದು ಮುಂದೆ ಹೋಗಿ ಅದಕ್ಕೆ ನಾವು ಬೇರೆ ಥರ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಈ ಕಿಡ್ನಿ ಫೇಲಿಯರ್ ಅಂತಂತೀವಲ್ಲ, ಕಿಡ್ನಿ ಫೇಲಿಯರು ಬರೀ ಲಾಸ್ಟ್ ಸ್ಟೇಜ್, ಆದರೆ ಅದಕ್ಕಿಂತ ಮುಂಚೆ ಕಿಡ್ನಿ ಡ್ಯಾಮೇಜ್ ಆಗೋದೆಲ್ಲ ನಾವು ನಮ್ಮ ಭಾಷೆಯಲ್ಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ. ಸೊ ಈ ಥರ ಕ್ರಾನಿಕ್ ಕಿಡ್ನಿ ಅಂದರೆ ಮುಂದೆ ಬರೆಯುವ ಪರ್ಮನೆಂಟ್ ಕಿಡ್ನಿ ರೋಗಕ್ಕೆ ಎರಡು ಥರ ಕಾರಣ ಮೇನ್ಲಿ ಇರುತ್ತೆ. ಅದು ಒಂದು ನಾವು ಪ್ರೈಮರಿ ಕಿಡ್ನಿ ಡಿಸೀಸ್ ಅಂತೀವಿ, ಇನ್ನೊಂದು ಸೆಕೆಂಡ್ರಿ ಕಿಡ್ನಿ ಡಿಸೀಸ್ ಅಂತೀವಿ. ಪ್ರೈಮರಿ ಕಿಡ್ನಿ ಡಿಸೀಸ್ ಅಂದರೆ ಬೇರೆ ಅಂಗಕ್ಕೆ ಆಗದೇ ಇರೋ, ಬೇರೆ ಅಂಗಕ್ಕೆ ಆಗಲ್ಲ ಆದರೆ ಕಿಡ್ನಿಗೆ ಎಫೆಕ್ಟ್ ಮಾಡುತ್ತೆ. ಅದು ಹೆಂಗೆ ಅಂದರೆ, ನಮ್ಮ ದೇಹದಲ್ಲಿ ಕೆಲವು ಕೆಟ್ಟಂಶ ರೆಡಿ ಆಗ್ತವೆ, ಆ ಕೆಟ್ಟಂಶ ನಮ್ಮ ಕಿಡ್ನಿಲಿ ಹೋಗಿ ಕೂತ್ಬಿಟ್ಟು ಅದನ್ನು ಹಾಳು ಮಾಡ್ತಾ ಇರುತ್ತೆ ಸ್ಲೋಲಿ ಸ್ಲೋಲಿ ಸ್ಲೋಲಿ. ಈಗ ಕಿಡ್ನಿಗೆ ಏನಂದರೆ, ಕಿಡ್ನಿಗೆ ತುಂಬ ಕ್ಷಮತೆ ಇರುತ್ತೆ ಇವೆಲ್ಲ ರೋಗ ತಡ್ಕೊಳ್ಳೋಕ್ಕೆ. ಅದಕ್ಕೆ ಅದು ಒಂದು 20% ಕೆಲಸ ಕಡಿಮೆ ಆಗೋ ತನಕ ಅದು ನಮ್ಗೆ ಏನು ಲಕ್ಷಣ ತೋರಿಸೋದು.
ಅದಕ್ಕೆ ಇನ್ನ ಜಾಸ್ತಿ ಅದಾಗಿ ಆಗಿ ಆಮೇಲೆ ತೋರಿಸ್ಕೊಡುತ್ತೆ. ಸೊ ಈ ಪ್ರೈಮರಿ ಕಿಡ್ನಿ ಡಿಸೀಸ್ ಅಂದ್ರೆ ಅದನ್ನ ಯಾವ್ದೋ ಒಂದು ಆಂಟಿಬಾಡಿ ಏನೋ ಒಂದು ದೇಹದಲ್ಲಿ ಯಾವ್ದೋ ಕೆಟ್ಟ ಆಂಟಿಬಾಡಿ ತಯಾರಾಗ್ತಿದೆ, ಏನೋ ಒಂದು ಕೆಟ್ಟ ಪ್ರೋಟೀನ್ ತಯಾರಾಗ್ತಿದೆ, ಅದು ಹೋಗಿ ನಮ್ಮ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತದೆ. ಅದು ಬೇರೆ ಆಂಗಲ್ ಡ್ಯಾಮೇಜ್ ಮಾಡದೇ ಇರ್ಬೋದು, ಬಟ್ ನಮಗೆ ಕಿಡ್ನಿಗೆ ಡ್ಯಾಮೇಜ್ ಆಗ್ತದೆ. ಇನ್ನೊಂದಂದ್ರೆ ಸೆಕೆಂಡ್ರಿ ಕಿಡ್ನಿ ಡಿಸೀಸ್. ಸೆಕೆಂಡ್ರಿ ಕಿಡ್ನೀಸ್ ಅಂದ್ರೆ ಯಾವ್ದೋ ಒಂದು ಬೇರೆ ರೋಗ ಬಂತು, ಆ ರೋಗ ಮುಂದೆ ಬರೀತು, ಆ ರೋಗದಿಂದ ಕಿಡ್ನಿಗೆ ಅಫೆಕ್ಟ್ ಆಗ್ತದೆ. ಇದಕ್ಕೆ ಎಲ್ಲದಕ್ಕಿಂತ ಕಾಮನ್ ಮತ್ತೆ ಮುಖ್ಯ ಕಾರಣ ಡಯಾಬಿಟಿಸ್. ಈಗ ಡಯಾಬಿಟಿಸ್ ಏನಂದ್ರೆ ಅದು ಬರೀ ಕಿಡ್ನಿಗೆ ಆಗಂತ ರೋಗ ಅಲ್ಲ. ಡಯಾಬಿಟಿಸ್ ನಮ್ ನರಕ್ಕೆ ಎಫೆಕ್ಟ್ ಮಾಡುತ್ತೆ, ನಮ್ ಹಾರ್ಟ್ಗೆ ಎಫೆಕ್ಟ್ ಮಾಡುತ್ತೆ, ನಮ್ ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ, ನಮ್ ಹೊಟ್ಟೆಗೆ ಎಫೆಕ್ಟ್ ಮಾಡುತ್ತೆ. ಆದ್ರೆ ಅದಲ್ಲಿ ಒಂದು ಭಾಗ ಕಿಡ್ನಿಲೂ ಎಫೆಕ್ಟ್ ಮಾಡುತ್ತೆ. ಬೇರೆ ಯಾವ್ದೋ ರೋಗದಿಂದ, ಬೇರೆ ಯಾವ್ದೋ ಕಾರಣದಿಂದ ಕಿಡ್ನಿಗೆ ಎಫೆಕ್ಟ್ ಆಗದೆ ಸೆಕೆಂಡ್ರಿ ಕಿಡ್ನಿ ಡಿಸೀಸ್. ಇದಕ್ಕೆ ನಾವು ಕೆಲವು ಸತಿ ಲೂಪಸ್ ಅಂತ ಒಂದು ರೋಗ ಹೇಳ್ತೀವಿ, ಅದೆಲ್ಲ ಆಗುತ್ತೆ. ಡಯಾಬಿಟಿಸ್ ಇಂದ ಆಗುತ್ತೆ, ಬಿ ಪಿ ಜಾಸ್ತಿ, ತುಂಬಾ ದಿವಸ ಬಿ ಪಿ ಜಾಸ್ತಿ ಇರೋದ್ರಿಂದ ಆಗುತ್ತೆ. ಇದೆಲ್ಲ ಕಾರಣ ಸೆಕೆಂಡ್ರಿ ಕಿಡ್ನಿ ಡಿಸೀಸ್. ಈಗ ಈ ಪ್ರೈಮರಿ ಮತ್ತೆ ಸೆಕೆಂಡ್ರಿ ಕಿಡ್ನಿ ಡಿಸೀಸ್ ನ ಕಂಡುಹಿಡಿಯೋದು ಹೇಗೆ? ಈಗ ಏನಾಗುತ್ತೆ, ನಾ ಫಸ್ಟೇ ಹೇಳಿದೆ ಕಿಡ್ನಿ ತುಂಬಾ ಸಹಿಸ್ಕೊಡುತ್ತೆ, ಇದೆಲ್ಲ ಡ್ಯಾಮೇಜ್ ಆಗ್ತಿರೋದನ್ನ ಸ್ಲೋಲಿ ಸ್ಲೋಲಿ ಸಹಿಸ್ಕೊಡುತ್ತೆ, ಅದು ಯಾವುದೇ ಲಕ್ಷಣ ತೋರಿಸಲ್ಲ. ಆದ್ರೆ ಏನಾಗುತ್ತೆ, ನಮ್ ಎರಡು ಕಿಡ್ನಿ ಅದ್ರ ಒಂದು 80% ಡ್ಯಾಮೇಜ್ ಆಗತ್ತೆ ಅಂದ್ರೆ 20% ಕೆಲಸ ಉಳ್ಕೊಳ್ಳೋ ತನಕ ನಮ್ಗೆ ಏನು ಲಕ್ಷಣ ತೋರಿಸಲ್ಲ. ಅದಾದ್ಮೇಲೆ ಕೆಲವು ಲಕ್ಷಣಗಳು ಶುರು ಆಗ್ತವೆ. ಅದ ಹೆಂಗೆ ಅಂದ್ರೆ ಕಾಲುತ ಬರೋದು, ಊಟ ಸೇರದೆ ಇರೋದು, ಯೂರಿನ್ ರಾತ್ರಿ ಹೊತ್ತು ಜಾಸ್ತಿ ಸತಿ ಹೋಗೋದು, ಯೂರಿನ್ ನಲ್ಲಿ ರಕ್ತ ಬರೋದು, ಯೂರಿನ್ ನಲ್ಲಿ ಕೀವು ಬರೋದು, ರಕ್ತದಂಶ ಕಡಿಮೆ ಆಗೋದು, ಮೂಳೆ ಸಾಮಾನ್ಯ ಅಂದ್ರೆ ನಾರ್ಮಲ್ ಏನಾದ್ರು ಏಟಾದ್ರೂ ಮೂಳೆ ಮುರಿದು ಹೋಗೋದು, ಮೂಳೆ ಎಲ್ಲ ಸವಿಯೋದು, ವೀಕ್ ಆಗೋದು, ಇವೆಲ್ಲ ಲಕ್ಷಣ ಇರ್ಬೋದು ಕಿಡ್ನಿ ರೋಗ. ಮುಂಚೆ ಶುಗರ್ ಕಂಟ್ರೋಲ್ ಇರಲಿಲ್ಲ, ಈಗ ತಕ್ಷಣ ಏನಾಗ್ತಾ ಇದೆ, ಶುಗರ್ ತುಂಬಾ ಕಡಿಮೆ ಆಗ್ತಾ ಇದೆ, ಅದು ಒಂದು ಕಿಡ್ನಿ ರೋಗದ ಲಕ್ಷಣ. ಮುಂಚೆ ಬಿ ಪಿ ಕಂಟ್ರೋಲ್ ಇರ್ತಿತ್ತು, ಬಟ್ ಈಗ ಒಂದು 4-5 ಮಾತ್ರೆ ಕೊಡಬೇಕಾಗ್ತಾ ಇದೆ, ಅದನ್ನು ಬಿ ಪಿ ಕಂಟ್ರೋಲ್ ಆಗ್ತಿಲ್ಲ, ಇದು ಒಂದು ಕಿಡ್ನಿ ರೋಗದ ಲಕ್ಷಣ. ಯಾಕೆಂದ್ರೆ ಕಿಡ್ನಿ ದೇಹದಲ್ಲಿ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಮುಖ್ಯವಾಗಿದೆ. ಆದ್ರೆ ಈಗ ಈ 80% ಡ್ಯಾಮೇಜ್ ನ ನಾವು ಹೆಂಗಾರು ಮಾಡಿ ಅದನ್ನ ತಡಿಬೇಕು. ನಾನೇ ಅದಕ್ಕೆ ಕಿಡ್ನಿ ರೋಗ ನಾವು ಕಂಡುಹಿಡಿಬೇಕು ಅಂದ್ರೆ ಅದಕ್ಕೆ ಬ್ಲಡ್ ಮತ್ತೆ ಯೂರಿನ್ ಟೆಸ್ಟ್ ಒಂದೇ ದಾರಿ. ಸೊ ಹೆಂಗೆ ಅಂದ್ರೆ ಬ್ಲಡ್ ಅಲ್ಲಿ ನಾವೊಂದು ಕ್ರಿಯಾಟಿನಿನ್ ಅಂತ ಒಂದು ಟೆಸ್ಟ್ ಅಂತೀವಿ. ಈ ಕ್ರಿಯಾಟಿನಿನ್ ಏನು ದೇಹದಲ್ಲಿ ಸೇರ್ಕೊಂಡಿರೋದು ಒಂದು ಕಸದ ಅಂಶ. ಈ ಕಸ ಕಿಡ್ನಿ ಸಾಮಾನ್ಯವಾಗಿ ಆಚೆ ತೆಗಿಬೇಕು, ಬಟ್ ಅದು ಆಚೆ ತೆಗೆದರೆ ರಕ್ತದಲ್ಲಿ ಸೇರ್ಕೊಳ್ತಾ ಇರುತ್ತೆ, ಅದಕ್ಕೆ ದೇಹದ ರಕ್ತದ ಟೆಸ್ಟ್ ಅಲ್ಲಿ ಅದು ಜಾಸ್ತಿ ಬರುತ್ತೆ. ಅದು ಜಾಸ್ತಿ ಬಂದಾಗ ನಾವು ಅರ್ಥ ಮಾಡ್ಕೋಬೇಕು, ಇದು ನಮ್ಮ ಕಿಡ್ನಿಲಿ ಏನೋ ಒಂದು ಪ್ರಾಬ್ಲಮ್ ಬಂದಿದೆ. ಇದು ಟೆಂಪ್ರರಿ ಇರ್ಬೋದು, ಪರ್ಮನೆಂಟ್ ಇರ್ತು, ಬಟ್ ಕಿಡ್ನಿಗೆ ಏನೋ ಪ್ರಾಬ್ಲಮ್ ಬಂದಿದೆ. ಎರಡನೇದು ಯೂರಿನ್. ಈಗ ಯೂರಿನ್ ಟೆಸ್ಟ್ ನಾವು ಮಾಡಿದ್ರೆ ಯೂರಿನ್ ಅಲ್ಲಿ ಕೆಲವು ಪ್ರೋಟೀನ್ ಅಂಶ, ಪ್ರೋಟೀನ್ ಅಂದ್ರೆ ದೇಹದಲ್ಲಿ ಪ್ರೋಟೀನ್ ಇರಬೇಕು, ಬಟ್ ಆ ಪ್ರೋಟೀನು ಕಿಡ್ನಿ ಪ್ರಾಬ್ಲಮ್ ಆದ್ರೆ ಯೂರಿನ್ ಇಂದ ಪ್ರೋಟೀನ್ ಲೀಕ್ ಆಗುತ್ತೆ. ಆ ಲೀಕ್ ಆಗ್ತಾ ಇದೆ ಅಂದ್ರೆ ಕಿಡ್ನಿಗೇನೋ ಯಾವುದೋ ಕಾರಣದಿಂದ ಡ್ಯಾಮೇಜ್ ಆಗಿದೆ. ಇದು ಎಲ್ಲರಿಗಿಂತ ಮುಖ್ಯವಾಗಿರೋ ಎರಡು ಟೆಸ್ಟ್, ಯಾವ್ದರಿಂದ ನಮಗೆ ಗೊತ್ತಾಗುತ್ತೆ ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆ. ಆದ್ರೆ ಈ ಟೆಸ್ಟ್ ನಮ್ಗೆ ಕೆಲವು 10-20% ಡ್ಯಾಮೇಜ್ ಆದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಕಿಡ್ನಿ ಡ್ಯಾಮೇಜ್ ಆಗದೆ ಇರೋಂಗೆ ಎಲ್ಲರಿಗಿಂತ ಮುಂಚಿತವಾಗಿ ನಾವು ಯಾವ್ದಿಂದ ಡ್ಯಾಮೇಜ್ ಆಗ್ತಾ ಇದೆಯೋ ಅದನ್ನ ನಾವು ನಿಲ್ಲಿಸ್ಬೇಕು. ಈಗ ಈ ಡ್ಯಾಮೇಜ್ ಸಾಮಾನ್ಯವಾಗಿ ಯಾವ ಕಾರಣದಿಂದ ಆಗೋದು ಅಂತ ಗೊತ್ತು ಮಾಡ್ಕೊಳ್ಳೋಣ. ಮೊದಲನೇದೇನಂದ್ರೆ ನಾವು ತುಂಬಾ ಕೆಲವು ಸತಿ ಕೆಲವ್ರಿಗೆ ಏನೋ ಒಂದು ನೋವು ಇರುತ್ತೆ, ತುಂಬಾ ಪೇನ್ ಕಿಲ್ಲರ್ಸ್ ಹೋಗುತ್ತೆ, ಅಂದ್ರೆ ದಿನಕ್ಕೊಂದು 2 ಪೇನ್ ಕಿಲ್ಲರ್, ಅದು ಅಭ್ಯಾಸ ತರ ಆಗ್ಬಿಡುತ್ತೆ. ಈ ಪೇನ್ ಕಿಲ್ಲರ್ಸ್ ಇಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಆ ಪೇನ್ ಕಿಲ್ಲರ್ ನಾವು ಡಾಕ್ಟರ್ನ ಕೇಳ್ದೇನೆ ಮೆಡಿಕಲ್ ಶಾಪ್ ಹೋಗಿ ತಗೊಂಡಿರೋದ್ರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ನಾವು ಗ್ಯಾಸ್ ಮಾತ್ರೆ ಕೊಡ್ತೀವಿ, ಗ್ಯಾಸ್ ಮಾತ್ರೆ ಕೆಲವು ಗ್ಯಾಸ್ ಮಾತ್ರ ಕಿಡ್ನಿಗೆ ಎಫೆಕ್ಟ್ ಮಾಡಲ್ಲ, ಆದ್ರೆ ಕೆಲವು ಗ್ಯಾಸ್ ಮಾತ್ರ ಕಿಡ್ನಿಗೆ ಎಫೆಕ್ಟ್ ಮಾಡಲ್ಲ. ಅದು ಜನ 3-4-5-10 ತಗೊಂತಾನೆ ಇರ್ತಾರೆ, ಆ ಗ್ಯಾಸ್ ಮಾತ್ರೆಯಿಂದನೂ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಕೆಲವುದು ನಾವು ಏನಾದ್ರು ಕೆಲವು ಸತಿ ಯಾವುದೋ ಆಯುರ್ವೇದಿಕ್ ಮಾತ್ರೆ ತಗೊಂತಾ ಇರ್ತೀವಿ, ಅದಲ್ಲೂ ಕೆಲವು ಹೆವಿ ಮೆಟಲ್ಸ್ ಅಂತ ಎಲ್ಲ ಅಂಶ ಎಲ್ಲ ಇರುತ್ತೆ, ಅದರಿಂದನು ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅಂಡ್ ಎಲ್ಲರಿಗಿಂತ ಮುಖ್ಯವಾಗಿ ಶುಗರ್ ಮತ್ತೆ ಬಿ ಪಿ. ಈಗ ಏನಾಗುತ್ತೆ, ಬಿ ಪಿ ದೇಹದಲ್ಲಿ ಜಾಸ್ತಿ ಆದ್ರೆ ಎಲ್ಲಾ ಕಡೆ ತುಂಬಾ ಪ್ರೆಷರ್ ಅಲ್ಲಿ ರಕ್ತ ಹೋಗುತ್ತೆ. ಏನೇ ಅಂಗಕ್ಕೂ ತುಂಬಾ ಪ್ರೆಷರ್ ಅಲ್ಲಿ ರಕ್ತ ಬಿದ್ರೆ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ. ಅದಕ್ಕೆ ನಾವು ಬಿ ಪಿ ನ ಕಂಟ್ರೋಲ್ ಮಾಡ್ಕೋಬೇಕು. ಶುಗರ್ ಏನಾಗುತ್ತೆ, ದೇಹದಲ್ಲಿ ಶುಗರ್ ಜಾಸ್ತಿ ಆದ್ರೆ ದೇಹ ಏನ್ ಮಾಡುತ್ತೆ, ಅದನ್ನ ಯೂರಿನ್ ಮೂಲಕ ಎಕ್ಸ್ಟ್ರಾ ಶುಗರ್ ಅಂತ ತೆಗೆಯುತ್ತೆ.
ಈ ಯೂರಿನ್ ಮೂಲಕ ಹೋಗೋ ಶುಗರ್ ಕಿಡ್ನಿ ಎಲ್ಲ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಆ ಶುಗರ್ ಏನಂದ್ರೆ ಶುಗರ್ ಏನ್ ಮಾಡುತ್ತೆ ಅದು ರಿಯಾಕ್ಷನ್ ಮಾಡುತ್ತೆ, ಅದರಿಂದ ಆಗ ಡ್ಯಾಮೇಜ್ ಇಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಶುಗರ್ ಬಿ ಪಿ ಇರೋರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಬಿ ಪಿ ಇರೋರು ಹೆಂಗ್ ಎಚ್ಚರಿಕೆ ಇಟ್ಕೊಂಡು ಇರ್ಬೋದು? ಬಿ ಪಿ ಇರೋರು ಏನ್ ಮಾಡ್ಬೇಕು? ಬರೀ ಮಾತ್ರೆ ತಗೊಳ್ಳೋದ್ರಿಂದ ಬಿ ಪಿ ಕಂಟ್ರೋಲ್ ಅಂತ ಅನ್ಕೋಬಾರ್ದು. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಪರ್ಮನೆಂಟ್ ಕಿಡ್ನಿ ಪ್ರಾಬ್ಲಮ್ಗೆ ಮುಖ್ಯವಾಗಿರೋ ಕಾರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಮುಖ್ಯವಾಗಿರೋದು ಎಲ್ಲಕ್ಕಿಂತ ಮೊದಲನೇ ಕಾರಣ ಬಿ ಪಿ ಬಗ್ಗೆ ಮಾತಾಡೋದು. ಅಂದ್ರೆ ಯಾರಿಗೆ ಬಿ ಪಿ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ಬಿ ಪಿ ಲೆವೆಲ್ ಜಾಸ್ತಿ ಆಗಿ ಪ್ರತಿ ಸತಿ ಕಿಡ್ನಿ ಮೇಲೆ ಒಂದು ಹೊಡೆತ ಬಿದ್ದಂಗೆ ಆಗುತ್ತೆ, ಅದರಿಂದ ಕಿಡ್ನಿ ಡ್ಯಾಮೇಜ್ ಮುಂದೆ ಬರುತ್ತೆ. ಸೊ ಬಿ ಪಿ ಇರೋರು ಹೆಂಗ್ ಎಚ್ಚರಿಕೆ ಇಟ್ಕೋಬೇಕು ಅಂದ್ರೆ ಅವರು ಬಿ ಪಿನ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಿಸ್ತಾರೆ. ತಿಂಗಳಿಗೆ ಒಂದ್ಸರ್ತಿ ಚೆಕ್ ಮಾಡಿಸಿದ್ರೆ ಅದೇನಾಗುತ್ತೆ, ನಾವು ಮಾತ್ರೆ ತಗೊಂತಿರೋದು ಸರಿ ತಗೊಳ್ತಾ ಇದೀವಾ, ಬಿ ಪಿ ಕಂಟ್ರೋಲ್ ಇದೆಯಾ? ಬಿ ಪಿ ಕಂಟ್ರೋಲ್ ಇದ್ರೆ ಯಾವುದೇ ಆಗಬೇಕು ಏನು ಎಫೆಕ್ಟ್ ಆಗ ಚಾನ್ಸ್ ತುಂಬಾ ತುಂಬಾ ಕಡಿಮೆ. ಆದರೆ ಎಫೆಕ್ಟ್ ಆಗಿಲ್ಲ ಅಂದ್ರೆ ಬರೀ ಕಿಡ್ನಿ ಅಲ್ಲ, ಹಾರ್ಟ್ ಮೇಲೆ ಮತ್ತೆ ಮೆದುಳು ಮೇಲೂ ಪ್ರಾಬ್ಲಮ್ ಆಗ್ಬೋದು. ಸೊ ನಾವು ತಗೊಂತಿರೋ ಮಾತ್ರೆ ನಾವು ಟೈಮ್ ಕರೆಕ್ಟಾಗಿ ತಗೋಬೇಕು. ನಾವು ಬಿ ಪಿ ತಿಂಗಳು ಅಂದ್ರೆ ಫಸ್ಟ್ ಕಂಟ್ರೋಲ್ ಆಗತ್ತಂತ ಅಂತೂ ವಾರ ವಾರ ನೋಡಬೇಕು, ಬಟ್ ಕಂಟ್ರೋಲ್ ಆದ್ಮೇಲೆ ತಿಂಗಳು ನೋಡ್ತಾ ಇರಬೇಕು. ಅಕಸ್ಮಾತ್ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ನಮ್ಮ ಡಾಕ್ಟರ್ ಹತ್ರ ಯಾರು ಡಾಕ್ಟರ್ ನಮ್ಗೆ ನೋಡ್ತಾರೆ ಅವ್ರನ್ನ ಭೇಟಿ ಮಾಡಬೇಕು. ಸರ್ ಬಿ ಪಿ ಯಾಕೆ ಕಂಟ್ರೋಲ್ ಆಗಲ್ವಾ, ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಥರ ಇದೆಯಾ ಅಂತ ನಾವು ಕೇಳ್ಬೇಕು. ಆಗ ಡಾಕ್ಟರ್ ಏನಾದ್ರು ಟೆಸ್ಟ್ ಮಾಡಿ ಏನಾದ್ರು ಗೊತ್ತಾದ್ರೆ ಆಮೇಲೆ ಅದಕ್ಕೆ ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಬೇರೆ ಬೇರೆ ರೀತಿಗಳಿರ್ತವೆ, ಅದೆಲ್ಲ ಮಾಡಬೇಕು. ಬಟ್ ಬಿ ಪಿ ಎಷ್ಟಿರಬೇಕು ಅಂದ್ರೆ ಮೇಲಿಂದ ಅಂಶ ಅಂದ್ರೆ ಸಿಸ್ಟಾಲಿಕ್ ಬಿ ಪಿ 130, ಡಯಾಸ್ಟಾಲಿಕ್ ಬಿ ಪಿ 80, ಇದೆರಡು ನಮ್ಮ ಮೆಜರ್ಮೆಂಟು ಅದ್ರ ಒಳಗಡೆ. ನಾವು ಡಾಕ್ಟರ್ ಶಾಪಲ್ಲಿ ಉಪಯೋಗಿಸ ಬಿ ಪಿ ಅಪರೇಟಸ್ ಮನೇಲಿ ಇಟ್ಕೊಳ್ಳೋದು ಬೇಡ, ಆದರೆ ನಾವು ಡಿಜಿಟಲ್ ಬಿ ಪಿ ಮಷಿನ್ ಇಟ್ಕೊಂಡ್ರೆ ಸಾಕು. ಆ ಡಿಜಿಟಲ್ ಬಿ ಪಿ ಮಷಿನಿಂದ ಎಷ್ಟು ಬಿ ಪಿ ಅದ್ರಲ್ಲಿ ಕಂಟ್ರೋಲ್ ಬರ್ತಾ ಇದೆ ಅಂದರೆ ಕಂಟ್ರೋಲ್ ಇದೆ ನಿಮ್ಮ ಬಿ ಪಿ. ಸೆಕೆಂಡು ಡಯಾಬಿಟೀಸ್. ಈಗ ಡಯಾಬಿಟೀಸು ಕಿಡ್ನಿ ರೋಗಕ್ಕೆ ಎಲ್ಲರಿಗಿಂತ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮಲ್ಲಿ ಸಮಾನ ಕಾರಣ ಅಂದರೆ ಕಾಮನ್ ಕಾರಣ ಅಂದರೆ ಶುಗರ್. ಈಗ ಶುಗರ್ ಇರೋದ್ರಿಂದ ಕಿಡ್ನಿಗೆ ಸ್ಲೋ ಡ್ಯಾಮೇಜ್ ಬರುತ್ತೆ. ಅದು ಶುಗರ್ ಬಂದು 1 ಇಯರ್ ಡ್ಯಾಮೇಜ್ ಆಗುತ್ತೆ, ಶುಗರ್ ಬಂದು ಒಂದು 5 ವರ್ಷದ ಡ್ಯಾಮೇಜ್ ಶುರು ಆಗುತ್ತೆ. ಆದರೆ ಶುಗರ್ ಕಂಟ್ರೋಲ್ ಆಗದೇ 10-15 ವರ್ಷಕ್ಕೆ ಇಡೀ ಕಿಡ್ನಿ ಫೇಲ್ ಆಗ್ಬೋದು, ನಾವು ಕಂಟ್ರೋಲ್ ಮಾಡಲಿಲ್ಲ. ಸೊ ಶುಗರ್ ಹೆಂಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಫಸ್ಟು ನಾವು ಡಯೆಟಲ್ಲಿ ಕಂಟ್ರೋಲ್ ಇಡಬೇಕು. ಮಾತ್ರೆ ಒಂದು ತೊಗೋಬೇಕು ಎರಡು ತೊಗೋಬೇಕು ಅದು ಮ್ಯಾಟ್ರ್ ಆಗಲ್ಲ, ಆದರೆ ಶುಗರ್ ಕಂಟ್ರೋಲ್ ಆಗಬೇಕು. ಅದಕ್ಕೆ ಒಂದು ವಾರಕ್ಕೆ ಒಂದ್ಸತಿ ನಾವು ಶುಗರ್ ನೋಡ್ತಾ ಇರಬೇಕು, ಕಂಟ್ರೋಲ್ ಇಲ್ದಿದ್ರೆ. ಕಂಟ್ರೋಲ್ ಇರೋವಾಗ ಸರಿ, ಬಟ್ ಕಂಟ್ರೋಲ್ ಇಲ್ದಿರೋವಾಗ ವಾರಕ್ಕೆ ಒಂದ್ಸತಿ ಶುಗರ್ ನಾವು ನೋಡ್ತಾ ಇರಬೇಕು. ಅದು ಕಂಟ್ರೋಲ್ ಆಗ್ತಾ ಇದೆಯಲ್ಲ, ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಡಾಕ್ಟರ್ಗೆ ಹೋಗಿ ಕೇಳಿ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಡೈಲಿ ಒಂದು ಅಟ್ಲೀಸ್ಟ್ 120 ಮಿನಿಟ್ಸ್ ವಾಕಿಂಗ್ 5 ಡೇಸ್ ಅ ವೀಕ್, ಇಷ್ಟೊಂದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಾವು 5 ವರ್ಷಕ್ಕೆ ಒಂದ್ಸತಿ ಅಂದ್ರೆ ಇತ್ತೀಚೆಗೆ ಡಯಾಬಿಟೀಸ್ ಬಂದು ನಿಮ್ಗೇನು ಕಿಡ್ನಿ ಪ್ರಾಬ್ಲಮ್ ಇಲ್ಲ ಅಂದ್ರೆ 5 ವರ್ಷಕ್ಕೆ ಒಂದ್ಸತಿ ನಾವು ಕಿಡ್ನಿಗೆ ಚೆಕಪ್ ಮಾಡ್ತಾ ಇರಬೇಕು, ಕಿಡ್ನಿಗೆ ಚೆಕಪ್ ಮಾಡ್ತಾ ಇರಬೇಕು. ಆಮೇಲೆ ವರ್ಷಕ್ಕೆ ಒಂದ್ಸತಿ ಯೂರಿನ್ದು ಚೆಕಪ್ ಮಾಡಿಸಿ ಯೂರಿನಲ್ಲಿ ಪ್ರೋಟೀನ್ ಅಂಶ ಏನಾದ್ರೂ ಹೋಗ್ತಾ ಇದೆಯಾ, ಕ್ರಿಯಾಟಿನಿನ್ ಏನಾದ್ರೂ ಜಾಸ್ತಿ ಆಗ್ತಾ ಇದೆಯಾ, ಅದೆಲ್ಲ ನೋಡ್ಕೊಳ್ತಾರೆ. ಈಗ ಡಯಾಬಿಟೀಸ್ ಮತ್ತೆ ಬಿ ಪಿ ಅಲ್ಲದೆ ನಾವು ಬೇರೆ ಏನೇನು ಹುಷಾರಾಗಿ ಇಟ್ಕೋಬೋದು ನಮಗೆ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಆಗದೆ ಇರಲಿ? ಮೊದಲನೇನೇನಂದ್ರೆ ಆಡಿಕ್ವೇಟ್ ಆಗಿ ನೀರು ಕುಡಿಬೇಕು, ತುಂಬಾ ನಾವು ನೀರು ಕಡಿಮೆ ಕುಡಿಬಾರ್ದು. ಸೆಕೆಂಡ್ ಏನಂದ್ರೆ ನಾವು ತುಂಬಾ ಶುಗರಿ ಈ ತರ ಕೋಕೋ ಕೋಲಾ ಈ ತರ ಡ್ರಿಂಕ್ಸ್ನೆಲ್ಲ, ಕೋಕೋ ಕೋಲಾ ಇರಲಿ ಪೆಪ್ಸಿ ಇರಲಿ ಯಾವ್ದಾದ್ರು ಈ ತರ ಏರಿಯೇಟೆಡ್ ಡ್ರಿಂಕ್ಸ್ ಅದೆಲ್ಲ ನಾವು ಜಾಸ್ತಿ ತಗೋಬಾರ್ದು. ಓಕೆ, ಸೆಕೆಂಡ್ ಮೂರನೇದೇನಂದ್ರೆ ಆದಷ್ಟು ನಾವು ರಿಫೈನ್ಡ್ ಶುಗರ್ ಅಂದ್ರೆ ಸಕ್ಕರೆನ ಕಡಿಮೆ ಉಪಯೋಗಿಸ್ಬೇಕು. ಆಮೇಲೆ ಏನಂದ್ರೆ ನಮ್ಗೆ ಏನೇ ನೋವಿವಾದ್ರೆ ಕಿಡ್ನಿಗೆ ಸೇಫ್ ಆಗಿರೋ ಪೇನ್ ಕಿಲ್ಲರ್ ತಗೋಬೇಕು. ಕಿಡ್ನಿಗೆ ಸೇಫ್ ಇಲ್ದಿರೋ ಪೇನ್ ಕಿಲ್ಲರ್ ತಗೊಂಡ್ರೆ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು. ಹಂಗಂತ ಯಾವ ಪೇನ್ ಕಿಲ್ಲರ್ ತಗೊಳಂಗಿಲ್ಲ ಅಂತಲ್ಲ, ನಿಮ್ಗೆ ಅಕಸ್ಮಾತ್ ಕಿಡ್ನಿ ಎಲ್ಲ ನಾರ್ಮಲ್ ಇದ್ರೆ ನೀವು ಎಲ್ಲ ತರ ಪೇನ್ ಕಿಲ್ಲರ್ ತಗೋಬಹುದು. ಆದ್ರೆ ನಿಮ್ಗೆ ಶುಗರ್ ಬಿ ಪಿ ಇತ್ತು, ಬೇರೆ ಯಾವ್ದೋ ರೋಗ ಇತ್ತು, ಮುಂಚೆಯಿಂದ ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂತ ಸಂದರ್ಭದಲ್ಲಿ ನೀವು ಪೇನ್ ಕಿಲ್ಲರ್ಸ್ ತಗೊಂಡ್ರೆ ನಿಮ್ಗೆ ಹಾನಿ ಜಾಸ್ತಿ. ಗ್ಯಾಸ್ ಮಾತ್ರ ಆದಷ್ಟು ಕಡಿಮೆ, ಪ್ರಾಬ್ಲಮ್ ಆದಾಗ ಮಾತ್ರ, ಇಲ್ಲ ಅಂದ್ರೆ ತಗೊಳ್ಳೇಬಾರ್ದು. ಆಮೇಲೆ ಏನಾರು ಕಲ್ಲಾದ್ರೆ, ಏನಾದ್ರು ಪ್ರಾಬ್ಲಮ್ ಆದರೆ, ಯೂರಿನ್ನಲ್ಲಿ ಏನಾದ್ರು ಲಕ್ಷಣ ಬಂದರೆ ಬಿ ಪಿ ಶುಗರ್ ಕಂಟ್ರೋಲ್ ಆಗ್ತಿಲ್ಲ ಈ ಥರ ಸಂದರ್ಭದಲ್ಲಿ ತಕ್ಷಣ ಹೋಗಿ ಡಾಕ್ಟರ್ ತೋರಿಸ್ಬೇಕು. ಈಗ ಕಿಡ್ನಿ ರೋಗ ಬಂದರೆ ಅದಕ್ಕೆ ಪರಿಹಾರ ಏನು? ಮೊದಲನೇದು ಈಗ ಟೆಂಪ್ರರಿ ಕಿಡ್ನಿ ಡಿಸೀಸ್ ಬಗ್ಗೆ ಮಾತಾಡೋದಲ್ಲ. ಈಗ ಟೆಂಪ್ರರಿ ಕಿಡ್ನಿ ಡಿಸೀಸ್ ಏನು ಕಾರಣದಿಂದ ಇದು ಡ್ಯಾಮೇಜ್ ಆಗಿದೆ ಆ ಕಾರಣ ನಾವು ಸರಿ ಮಾಡಬೇಕು. ಈಗ ಫಸ್ಟೇ ನಾವು ಹೇಳಿದ್ವಿ ಅಕಸ್ಮಾತ್ ರಕ್ತಸ್ರಾವ ಆಗ್ಬಿಟ್ರೆ, ಬಿ ಪಿ ಕಡಿಮೆ ಆದರೆ, ಈ ಥರದಲ್ಲಿ
ನಾವು ರಕ್ತ ವಾಪಸ್ ಕೊಡಬೇಕು, ನೀರಿನ ಅಂಶ ಹೊರಟೋಗಿದ್ರೆ, ನಮಗೆ ಲೂಸ್ ಮೋಷನ್ ಆಗಿದ್ರೆ, ವಾಂತಿ ಆಗಿದ್ರೆ ನೀರಿನ ಅಂಶ ಹೊರಟೋಗಿರುತ್ತೆ, ನೀರಿನ ಅಂಶ ವಾಪಸ್ ಕೊಟ್ಟರೆ ಕಿಡ್ನಿ ವಾಪಸ್ ಆಗಿ ನಾರ್ಮಲ್ ಆಗ್ಬೋದು. ದೇಹದಲ್ಲಿ ಕಿಡ್ನಿಲಿ ಏನಾದ್ರು ಕಲ್ಲು ಬಂದಿದೆ, ಎಲ್ಲರೂ ಒಂದು ಸಿಕ್ಕಾಕೊಂಡಿದೆ ಕಿಡ್ನಿ, ಸಿಕ್ಕಾಕೊಂಡಿದೆ ಯೂರಿನ್ನು, ಈ ಥರ ಸಂದರ್ಭದಲ್ಲಿ ಅದನ್ನು ಸಿಕ್ಕಾಕೊಂಡಿರೋದ್ರಿಂದ ನಾವು ತೆಗೆದ್ರೆ ಅದು ಸರಿ ಹೋಗುತ್ತೆ. ಆಮೇಲೆ ನಮ್ಗೆ ಏನೋ ಒಂದು ಪೇನ್ ಕಿಲ್ಲರಿಂದ, ಏನೋ ಒಂದು ಆಂಟಿಬಯೋಟಿಕ್ ಇಂದ ನಮ್ಗೆ ಏನಾದ್ರು ಅಲರ್ಜಿ ಆಗಿದೆ, ಆ ಅಲರ್ಜಿ ಆಗ್ತಿರೋ ಆಂಟಿಬಯೋಟಿಕ್ನ ನಾವು ತೆಗೆದ್ರೆ ಕಿಡ್ನಿ ಸೂಕ್ತ ಸರಿ. ಆದರೆ ಪರ್ಮನೆಂಟ್ ಕಿಡ್ನಿ ಡ್ಯಾಮೇಜ್ ಅಂದರೆ ಕ್ರಾನಿಕ್ ಕಿಡ್ನಿ ಫೇಲಿಯರ್ ಆದರೆ, ಫಸ್ಟು ನಾವು ಅಕಸ್ಮಾತ್ ಅವ್ರಿಗೆ ಬಿ ಪಿ ಶುಗರ್ ಇದ್ರೆ ಬಿ ಪಿ ಶುಗರ್ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಇರಬೇಕು. ಸ್ಟ್ರಿಕ್ಟ್ ಕಂಟ್ರೋಲ್ ಅಂದರೆ ಮುಂಚೆನೂ ಹೇಳಿದೆ ಬಿ ಪಿ 130 ಆಮೇಲೆ ಕೆಳಗಡೆ ಭಾಗ 80, ಆಮೇಲೆ ಶುಗರ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಒಂದು 100 to 120, ಊಟ ಆದಮೇಲೆ 150 to 180, ಇಷ್ಟು ಲೆವೆಲಲ್ಲಿ ಮೇಂಟೈನ್ ಆದರೆ ನಿಮಗೆ ಕಿಡ್ನಿ ರೋಗ ಮುಂದೆ ಬರೆಯಲ್ಲ. ಆಮೇಲೆ ನಿಮಗೆ ಅಕಸ್ಮಾತ್ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಔಷಧಿಗಳು ತೊಗೋಬೇಕು. ಆಮೇಲೆ ನಾವು ಪೇನ್ ಕಿಲ್ಲರ್ಸ್ನ ಅವಾಯ್ಡ್ ಮಾಡಬೇಕು, ಸುಮ್ಮ ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ತೊಗೋಬಾರ್ದು. ಈ ಥರ ಎಲ್ಲ ಆದರೆ ಕಿಡ್ನಿ ಡಿಸೀಸು ಸ್ಲೋ ಆಗಿ ಮುಂದೆ ಬರೆಯುತ್ತೆ. ಮುಂದೆ ಬರೆಯೋದು ಅಂತೂ ಸಹಜ, ಯಾಕೆಂದರೆ ಡ್ಯಾಮೇಜ್ ಆಗಲೇ ಬಿಟ್ಟಿದೆ ಆಲ್ರೆಡಿ. ಹೆಂಗೆ ವಯಸ್ಸು ಮುಂದೆ ಬರೆಯುತ್ತಲ್ಲ ಆ ಥರ ಇದು ಮುಂದೆ ಬರೆಯುತ್ತೆ. ಆದರೆ ಮುಂದೆ ಬರೆಯೋದನ್ನು ಸ್ಲೋ ಮಾಡ್ಕೊ. ಕೆಲವು ಅಂಶದಲ್ಲಿ ನಾವು ಎಷ್ಟೇ ನಾವು ಪ್ರಯತ್ನ ಪಟ್ಟರು, ಎಷ್ಟೇ ನಾವು ಮಾಡಿದ್ರೂ ಈ ಕಿಡ್ನಿ ರೋಗ ಅದನ್ನು ನಾವು ತಡೆಯೋಕ್ಕಾಗಲ್ಲ, ಸ್ಲೋನು ಮಾಡೋಕ್ಕಾಗಲ್ಲ. ಕೆಲವು ಸತಿ ಬೇಗ ಬೇಗ ಮುಂದೆ ಬರೆಯುತ್ತೆ, ಸ್ಲೋ ಆದ್ರೂ ಒಂದು 15 ವರ್ಷದಲ್ಲಿ ಒಂದು ಯಾವ ಥರ ಹಂತ ತಲುಪುತ್ತೆ ಅಂದರೆ, ಆಗ ನಿಮ್ಮ ದೇಹನ ಕ್ಲೀನ್ ಮಾಡೋ ಕೆಲಸ ಕಿಡ್ನಿ ಮಾಡೋಕ್ಕಾಗಲ್ಲ. ಆ ಥರ ಸಂದರ್ಭದಲ್ಲಿ ನಮಗೆ ಬೇರೆ ವಿಕಲ್ಪನೂ ಇದೆ. ಈಗ ಹೆಂಗೆ ಬೇರೆ ರೋಗದಲ್ಲಿ ಅಕಸ್ಮಾತ್ ಏನಾದ್ರು ತುಂಬ ಎಂಡ್ ಸ್ಟೇಜ್ ಹೊರಟೋದ್ರೆ ಬದುಕದೇ ಇಲ್ಲ, ಆ ಥರ ಸಂದರ್ಭ ಕಿಡ್ನಿಲಲ್ಲ. ಕಿಡ್ನಿಗೆ ಯಾವುದೇ ಸ್ಟೇಜಲ್ಲಿ ಬಂದ್ರೂ ಒಳ್ಳೆ ಟ್ರೀಟ್ಮೆಂಟ್ಗಳಿವೆ. ಅದಕ್ಕೆ ಮೊದಲನೇ ಟ್ರೀಟ್ಮೆಂಟ್ ಏನಂದರೆ ಡಯಾಲಿಸಿಸ್. ಅಂದರೆ ಏನೇ ಕಾರಣಕ್ಕೂ ನಿಮ್ಮ ಕಿಡ್ನಿ ನಿಮ್ಮ ದೇಹನ ಕ್ಲೀನ್ ಇಡೋಕ್ಕಾಗ್ತಿಲ್ಲ ಅಂದರೆ, ನಾವು ಒಂದು ಮಷೀನ್ ಮೂಲಕ ಅದು ಆ ದೇಹದಲ್ಲಿ ಹರಿತಿರೋ ರಕ್ತನ ನಾವು ಕ್ಲೀನ್ ಮಾಡಬೇಕು. ಡಯಾಲಿಸಿಸ್ ಪ್ರಕ್ರಿಯೆ ಏನಂದರೆ, ಒಂದು ಮಷೀನ್ ಮೂಲಕ ನಿಮ್ಮ ದೇಹದಿಂದ ರಕ್ತ ತೆಗೆದುಬಿಟ್ಟು ಅದನ್ನು ಫಿಲ್ಟರ್ ಮೂಲಕ ಕ್ಲೀನ್ ಮಾಡಿ ಆ ರಕ್ತ ಕ್ಲೀನಾಗಿರೋ ರಕ್ತ ನಿಮ್ಮ ದೇಹಕ್ಕೆ ವಾಪಸ್ ಕೊಟ್ಟರೆ ಅದರಿಂದ ಆಗ್ತಿರೋ ತೊಂದರೆ ಎಲ್ಲ ಸರಿ. ಈ ಡಯಾಲಿಸಿಸು ಅಕಸ್ಮಾತ್ ನಾವು ಟೆಂಪರರಿ ಕಿಡ್ನಿ ರೋಗಕ್ಕೂ ಕೆಲವು ಸತಿ ಮಾಡಬೇಕಾಗತ್ತೆ. ಅದರಲ್ಲಿ ಒಂದು 2 ಸತಿ ಡಯಾಲಿಸಿಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ, ಮುಂದೆ ಜೀವನ ಇಡೀ ಡಯಾಲಿಸಿಸ್ ಬೇಕಾಗಲ್ಲ. ಆದರೆ ಏನೋ ಪರ್ಮನೆಂಟ್ ಪ್ರಾಬ್ಲಮ್ ಇಂದ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇಂದ ಡಯಾಲಿಸಿಸ್ ಸ್ಟೇಜನ್ನು ನಾವು ತಲುಪಿದ್ರೆ, ನಾವು ವಾರಕ್ಕೆ 3 ಸತಿ ಡಯಾಲಿಸಿಸ್ ಮಾಡಿಸ್ತಾ ಇರೋದು. ಆದರೆ ಎಲ್ಲರೂ ಡಯಾಲಿಸಿಸ್ ಮಾಡಿಸ್ಕೋ ಬೇಕಾಗಿರೋ ಸಂದರ್ಭ ಏನು ಬೇಡ, ಯಾಕೆಂದರೆ ಕಿಡ್ನಿ ಡಿಸೀಸ್ಗೆ ಬೆಸ್ಟ್ ಅಂಡ್ ಕರೆಕ್ಟ್ ಟ್ರೀಟ್ಮೆಂಟ್ ಏನಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ನ ನಾವು ಕಿಡ್ನಿ ಕಸಿ ಅಂತಲೂ ಅಂತೀವಿ. ಈಗ ಹೆಂಗೆ ಅಂದರೆ, ಯಾರು ಮನೇಲಿ ಯಾರು ಕೊಡಕ್ಕೆ ರೆಡಿ ಇದ್ದರೆ, 18 to 65 ವರ್ಷದ ಒಳಗೆ ಅವ್ರಿಗೆ ಶುಗರ್ ಬಿ ಪಿ ಏನೋ ಬೇರೆ ಇರಬಾರ್ದು, ಅವ್ರಿಗೆ ನಮಗೆ ರಕ್ತ ಸಂಬಂಧ ಇರಬೇಕು, ಆಮೇಲೆ ಅವ್ರದ್ದೆಲ್ಲ ಅಂಗ ಚೆನ್ನಾಗಿರಬೇಕು, ಆ ಥರ ಸಂದರ್ಭದಲ್ಲಿ ಅವರಿಂದ ಒಂದು ಕಿಡ್ನಿ ತೆಗೆದು ನಮ್ಮ ದೇಹದಲ್ಲಿ ಇಟ್ಟರೆ ಆ ಹೊಸ ಕಿಡ್ನಿ ನಮ್ಮ ದೇಹನ ಕ್ಲೀನ್ ಮಾಡುತ್ತೆ. ಆ ದೇಹನ ಕ್ಲೀನ್ ಮಾಡಿದ್ರೆ ನಮ್ಮದು ದೇಹದ ಕೆಲಸ ಎಲ್ಲ ನಾರ್ಮಲ್ ಆಗುತ್ತೆ, ಕಿಡ್ನಿ ಕೆಲಸ ಎಲ್ಲ ನಾರ್ಮಲ್ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಯಾವುದು ಡೋನರ್ ಸಿಗಲಿಲ್ಲ ಅಂದರೆ, ಆ ಥರ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಈಗ ಕೆಡವರ್ ಅಂದರೆ ಯಾರು ಆಕ್ಸಿಡೆಂಟ್ ಆಗಿರೋರು ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಇರೋದ್ರಿಂದ ಬ್ರೈನ್ ಡೆಡ್ ಆಗ್ಬಿಡುತ್ತೆ. ಅಂದರೆ ಅವ್ರ ದೇಹ ನಡೀತಾ ಇರುತ್ತೆ, ಆದರೆ ಅವ್ರಿಗೆ ಚೇತಸ್ ಇಲ್ಲದೆ ಇರ್ಬೋದು, ಅದು ಏನಕ್ಕಾದ್ರೂ ಸ್ಪಂದಿಸದೇ ಇರ್ಬೋದು. ಆ ಥರ ಸಂದರ್ಭದಲ್ಲಿ ಅವ್ರ ಮನೆಯವರು ಯಾರು ದೊಡ್ಡ ಮನ್ಸು ಮಾಡಿ ಇಲ್ಲ ನಾವು ಅಂಗದಾನ ಮಾಡ್ತೀವಿ ಅಂದರೆ, ಆ ಥರ ಸಂದರ್ಭದಲ್ಲಿ ಅವ್ರು ಒಬ್ಬರಿಂದ 2 ಪೇಷಂಟ್ಗೆ ಒಳ್ಳೆಯದಾಗ್ಬೋದು. ಸೊ ಅವ್ರು ಆ ದೇಹದಿಂದ ಕಿಡ್ನಿ ತೆಗೆದು ನಾವು ಪೇಷಂಟ್ ದೇಹದಲ್ಲಿಟ್ಟರೆ ಆ ಕಿಡ್ನಿ ಹೊಸ ಕಿಡ್ನಿ ದೇಹದಲ್ಲೆಲ್ಲ ಕ್ಲೀನ್ ಮಾಡುತ್ತೆ, ಚೆನ್ನಾಗುತ್ತೆ ಕೆಲಸ. ಈ ಕಿಡ್ನಿ ರೋಗಕ್ಕೆ ಯಾವುದೇ ಥರ ಟ್ರೀಟ್ಮೆಂಟ್ ಇರಲಿ, ಯಾವುದೇ ಥರ ಟ್ರೀಟ್ಮೆಂಟ್ ಇರಲಿ ಅಥವಾ ಯಾವುದೇ ಥರ ಏನಾದ್ರೂ ಸರಿಪಡಿಸ್ಬೇಕು ಅನ್ನೋದಕ್ಕೆ ಎಲ್ಲ ಕಡೆ ಈ ನಡುವೆ ಎಲ್ಲ ಕಡೆ ಅವೈಲೇಬಲ್ ಇದೆ. ಎಲ್ಲ ಇದು ಇಲ್ಲಿಂದ ಫಾರಿನಲ್ಲಿ ಆಗ್ತಿರೋದೆಲ್ಲನೂ ನಮ್ಮ ದೇಶದಲ್ಲೂ ಆಗ್ತಾ ಇದೆ, ನಮ್ಮ ಮೈಸೂರಲ್ಲೇ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಇಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೋದು, ಎಲ್ಲ ಫೆಸಿಲಿಟೀಸು ಎಲ್ಲ ಆಸ್ಪತ್ರೆಯಲ್ಲೂ ಈ ನಡುವೆ ಇದೆ. ಸೊ ಏನಂದ್ರೆ ಏನೋ ಆಗ್ತಿಲ್ಲ ಅಂದ್ರೆ ನಾವು ಅದನ್ನು ತಡೆಗಟ್ಟಬೇಕು. ಸರ್ಕಾರ ಇದಕ್ಕೆ ಸುಮಾರು ಕಡೆ ಸಪೋರ್ಟ್ ಮಾಡ್ತಾ ಇದೆ, ತಾಲೂಕಾ ಲೆವೆಲಲ್ಲಿ ಡಯಾಲಿಸಿಸ್ ಮಷೀನ್ಗಳು ಕೊಡ್ತಾ ಇದೆ, ಆ ಡಯಾಲಿಸಿಸ್ ಅಲ್ಲಿ ಎಷ್ಟೊಂದು ಜನ ಡಯಾಲಿಸಿಸ್ ನಡೀತಾ ಇದೆ.
ಜೀವ ಸಾರ್ಥಕತೆ ಪ್ರೋಗ್ರಾಮ್ ಇಂದ ಕರ್ನಾಟಕ ಸರ್ಕಾರ ಜೀವ ಸಾರ್ಥಕತೆ ಪ್ರೋಗ್ರಾಮ್ ಇಂದ ಎಷ್ಟೊಂದು ಕಡೆ ಈ ತರ ಬ್ರೈನ್ ಡೆಡ್ ಆಗಿರೋ ಡೋನರ್ಸ್ ಇಂದ ನಮಗೆ ಕಿಡ್ನಿ ವ್ಯಾಪ್ತಿ ಆಗ್ತಾ ಇದೆ. ಕಿಡ್ನಿ ಒಂದೇ ಅಲ್ಲ, ಲಿವರು, ಹಾರ್ಟು, ಲಂಗ್ಸು ಇವೆಲ್ಲ ಬೇರೆ ಬೇರೆ ಅಂಗಗಳು. ಸೊ ಅದಕ್ಕೆ ಹೆಂಗೆ ಅಂದ್ರೆ ಕಿಡ್ನಿ ರೋಗ ಎಷ್ಟೇ ಮುಂದೆ ಬರಲಿ ಅದಕ್ಕೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ಹಂಗಂತ ಕಿಡ್ನಿ ರೋಗ ಬಂದ್ಬಿಟ್ಟು ನಮ್ದು ಇಡೀ ಜೀವನ ಮುಗ್ದೋಯ್ತು ಏನು ಇಲ್ಲ ಆ ತರ ನಾವು ಯೋಚಿಸ ತಪ್ಪು. ಸೊ ಈ ಜೆ ಬಿ ಕೆಮಿಕಲ್ಸ್ ಮೂಲಕದಿಂದ ನಾನು ಈ ಕಿಡ್ನಿ ರೋಗದ ಬಗ್ಗೆ ಇಷ್ಟು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಏನೇ ಯಾವುದೇ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಯಾವುದೇ ಥರ ಅದು ಇದ್ರೆ ನೀವು ನಮ್ಮನ್ನು ಭೇಟಿ ಮಾಡಿ. ಥ್ಯಾಂಕ್ ಯು.